ಪ್ರಧಾನಿ ನರೇಂದ್ರ ಮೋದಿ ನವೆಂಬರ್ 11ನೇ ತಾರೀಕು ದಕ್ಷಿಣ ಭಾರತದ ಮೊದಲ ವಂದೇ ಮಾತರಂ ರೈಲನ್ನ ಲೋಕಾರ್ಪಣೆ ಮಾಡಿದರು. ಈ ರೈಲು ಚೆನ್ನೈ ಮೈಸೂರು ನಡುವೆ ಸಂಚಾರ ಮಾಡುತ್ತೆ. ಇದೀಗ ವಂದೇ ಭಾರತ್ ರೈಲಿನ ಪ್ರಯಾಣದ ವೇಳೆ ಬೆಂಗಳೂರಿನ ವಿದ್ಯಾರ್ಥಿಯೊಬ್ಬ ವಂದೇ ಮಾತರಂ ಹಾಡನ್ನ ಕೊಳಲಿನ ಮೂಲಕ ನುಡಿಸಿದ್ದಾನೆ. ಈಗ ಈ ವಿಡಿಯೋ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ದ್ವಿತೀಯ ಪಿಯುಸಿಯಲ್ಲಿ ವ್ಯಾಸಂಗ ಮಾಡ್ತಾ ಇರೋ ಅಪ್ರಮೇಯ ಶೇಷಾದ್ರಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಕೊಳಲು ನುಡಿಸಿರೋ ವಿದ್ಯಾರ್ಥಿ. ಈಗ ಈ ವಿಡಿಯೋವನ್ನ ರೈಲ್ವೆ ಅಧಿಕಾರಿ ಅನಂತ ರೂಪನಗುಡಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಹಾಗೆ ಅದ್ಭುತವಾಗಿ ಕೊಳಲಿನ ಮೂಲಕ ವಂದೇ ಭಾರತ ಮಾತರಂ ಹಾಡನ್ನ ನುಡಿಸಿದ್ದಾನೆ ಅಂತ ಶ್ಲಾಘಿಸಿದ್ದಾರೆ. ಟ್ವಿಟರ್ನಲ್ಲಿ ವೈರಲ್ ಆಗ್ತಾ ಇರೋ ಈ ವಿಡಿಯೋವನ್ನ ನೋಡಿದ ಅನೇಕರು ಅಪ್ರಮೇಯನ ಪ್ರತಿಭೆಯನ್ನ ಕೊಂಡಾಡಿದ್ದಾರೆ. ಕೊಳಲು ನುಡಿಸೋ ವೇಳೆ ರೈಲಿನಲ್ಲಿದ್ದ ಸಹ ಪ್ರಯಾಣಿಕರು ಇದಕ್ಕೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ನೀಡಿದ್ದಾರೆ.